ಅದು ಅಣ್ಣ ತಮ್ಮಂದಿರ ದಶಕಗಳ ಸೇಡು ಕತೆ. ತನ್ನ ಅಣ್ಣನೇ ತನ್ನ ಜೀವ ತೆಗಿತಾನೆ ಅನ್ನೋದು ತಮ್ಮನಿಗೆ ಯಾವತ್ತೂ ಪಕ್ಕ ಆಗಿತ್ತು. ಅದೇ ಕಾರಣಕ್ಕೆ ಎಸ್ಪಿ ಬಳಿ ಹೋಗಿ ತನ್ನ ನೋವನ್ನ ತೋಡ್ಕೊಂಡಿದ್ದ ಪಾಪ. ರಾಜ್ಯಪಾಲರಿಗೂ ಪತ್ರ ಬರೆದು ತನ್ನ ಪ್ರಾಣ ರಕ್ಷಣೆಯ ಮನವಿ ಮಾಡಿದ್ದ. ಆದ್ರೆ ಪೊಲೀಸರಾಗ್ಲಿ ಸರ್ಕಾರವಾಗ್ಲಿ ಆ ಅಮಾಯಕ ಪರಶುರಾಮನ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಅದೇ ಕಾರಣಕ್ಕೆ ಆತ ಅಂದುಕೊಂಡ ಹಾಗೆ ಹತ್ಯೆಯಾಗಿದ್ದಾನೆ. ಎಸ್, ಪರಶುರಾಮಪ್ಪನನ್ನ ಬದುಕಿಸಿಕೊಳ್ಳಬಹುದಿತ್ತು. ದಾವಣಗೆರೆ ಪೊಲೀಸರು ಸ್ವಲ್ಪ ನಿಗಾ ವಹಿಸಿದ್ರು, ಈತ ಇವತ್ತು ಜೀವಂತವಾಗಿರುತ್ತ. ಆದ್ರೆ ಈಗ ಅದೇ ಪೊಲೀಸರ ನಿರ್ಲಕ್ಷ್ಯಕ್ಕೆ ಆತನ ಹೆಣ ಬಿದ್ದಿದೆ. ಪರಶುರಾಮಪ್ಪ ದಾವಣಗೆರೆ ತಾಲೂಕಿನ ಗಿರಿಯಾಪುರ ನಿವಾಸಿ. 50 ವರ್ಷ ವಯಸ್ಸಿನ ಈತನಿಗೆ ಒಬ್ಬ ಮಗ ಮತ್ತಿಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಮಗ ಚಿತ್ರದುರ್ಗದಲ್ಲಿ ಡಿಪ್ಲೊಮೋ ಮಾಡ್ತಿದ್ರೆ ಇನ್ನಿಬ್ಬರು ಹೆಣ್ಣು ಮಕ್ಕಳು ಮನೆಯಲ್ಲಿರ್ತಾರೆ. ಪರಶುರಾಮಪ್ಪ ಒಬ್ಬ ಕೃಷಿಕ ಕಂಡ್ರಿ. ಪಿತ್ರಾರ್ಜಿತ ಆಸ್ತಿಯಲ್ಲೇ ಕೃಷಿ ಮಾಡ್ತಿದ್ದ. ಆದ್ರೀಗ ಅದೇ ಪಿತ್ರಾರ್ಜಿತ ಆಸ್ತಿ ಪರಶುರಾಮಪ್ಪನ ಕೊಲೆಗೆ ಕಾರಣವಾಗಿದೆ. ಈ ಪರಶುರಾಮಪ್ಪನ ತಂದೆ ಬಳಿ ಒಟ್ಟು 23 ಎಕರೆ ಜಮೀನಿರುತ್ತೆ. ಆ ಜಮೀನನ್ನ ಪರಶುರಾಮಪ್ಪ ಮತ್ತು ಆತನ ಅಣ್ಣ ತಿಮ್ಮಪ್ಪನಿಗೆ ಸಮವಾಗಿ 10 ಎಕರೆ ಭಾಗ ಮಾಡಲಾಗುತ್ತೆ. ಉಳಿದ 3 ಎಕರೆ ಜಮೀನನ್ನ ಪರಶುರಾಮಪ್ಪನ ತಾಯಿಗೆ ಗ್ರಾಮಸ್ಥರೇ ಹಂಚಿರ್ತಾರೆ. ಆದ್ರೆ ತಿಪ್ಪಣ್ಣನಿಗೆ ಪರಶುರಾಮಪ್ಪನ ಆಸ್ತಿ ಮೇಲೆ ಕಣ್ಣು ಬಿದ್ದಿತ್ತು. ಹೇಗಾದ್ರೂ ಸರಿ ತಮ್ಮನ ಆಸ್ತಿಯನ್ನ ಕಬಳಿಸಬೇಕು ಅಂತ ಸ್ಕೆಚ್ ಹಾಕಿದ್ದ ತಿಪ್ಪಣ್ಣ ಪರಶುರಾಮನಿಗೆ ಕಾಟ ಕೊಡ್ತಾನೆ ಕಣ್ರಿ. ಆದ್ರೆ ಪರಶುರಾಮ ಮಾತ್ರ ಅಣ್ಣನ ಸಹವಾಸಕ್ಕೆ ಹೋಗದೆ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಬದುಕು ಮಾಡ್ತಿದ್ದ. ಆದ್ರೆ ದಿನೇ ದಿನೇ ಪರಶುರಾಮನಿಗೆ ಈ ತಿಪ್ಪಣ್ಣನ ಕಾಟ ಹೆಚ್ಚಾನೆ ಹೋಗುತ್ತೆ. ಮಾನ್ ಮರತಕ್ಕ ನಮ್ಮನ್ನು ಹೊಡೆದು ನನ್ನ ಮಕ್ಕಳು ನನ್ನ ಹೊಡೆದಕ್ಕೆ ಮಚ್ಚಿನಿದ್ದ ಎತ್ತಿ ಕಡಿಯಕ್ ಬಂದ್ರ ಸ ಅದ್ರಾಗೂ ತಪ್ಪಿಸ್ಕೊಂಡ್ ಉಳ್ಕೊಂಡ್ಬಂದೆ ಸರ್. ಸಿದ್ದೇಶಿ ಅಂತ ಅದರಲ್ಲಿ ಸಹ ಅವ್ರಿಗೆ ಹೇಳಿದ್ವಿ. ಅವ್ರು ಬಿಡಮ್ಮ ನಿನ್ನೆಲ್ಲ ಹಂಗೆಲ್ಲ ಹೊಡೆಯಕ್ಕಾಕತ್ತಮ್ಮ ಹಂಗೆ ಹೆಂಗ ಅಂತ ಕೇಳಿದ್ರು ಸ. ನನಗೆ ಹೇಳಕ್ಕ ಅಲ್ಲಿ ಬಾಯನ್ನೇ ಬರಲಿಲ್ಲ ಸ. ನಮ್ಮನ್ನ ನನ್ನ ಗಂಡನ್ನು ಆಫ್ ಮಾಡಿದ್ರು, ನನ್ನ ಆಫ್ ಮಾಡಿದ್ರು, ನಮ್ಮನ್ನೇನು ತಣಿಕೆನೆ ತಗೊಳ್ಳಿಲ್ಲ ಸ. ಅವ್ರು ಯಾವಾಗ ಹೆಂಡತಿ ಮೇಲೆ ಹಲ್ಲೆ ಮಾಡ್ತಾರೋ ಅದು ಪರಶುರಾಮಪ್ಪನಿಗೆ ಸಿಟ್ಟು ತರಿಸುತ್ತೆ. ಗ್ರಾಮಸ್ಥರೇ ಸಮವಾಗಿ ಜಮೀನು ಹಂಚಿಕೆ ಮಾಡಿದ್ರೆ ಅಣ್ಣ ಬಂದು ತನಗೆ ಕಾಟ ಕೊಡ್ತಿದ್ದಾನಲ್ಲ, ತಾಳಿವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ನಿರ್ಧಾರ ಮಾಡಿ ಅವತ್ತು ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ಅಣ್ಣನ ವಿರುದ್ಧ ದೂರು ಕೊಡ್ತಾನೆ. ಆದ್ರೆ ದೂರು ದಾಖಲಿಸಿಕೊಂಡ PSI ಸಿದ್ದೇಶ್ FIR ಹಾಕದೆ ರಾಜಿ ಮಾಡಿ ಕಳಿಸ್ತಾರೆ. ಹಾಗೆ ರಾಜಿ ಮಾಡಿಕೊಳ್ಳುವುದಕ್ಕೆ ಒಂದು ಕಾರಣ ಆಯ್ತು, ಅದೇ ತಿಪ್ಪಣ್ಣನಿಗಿದ್ದ ರಾಜಕೀಯ ಬಲ. ದಾವಣಗೆರೆ ಗ್ರಾಮಾಂತರ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಯಾವುದೇ ಪ್ರಯೋಜನವಾಗಿರಲಿಲ್ಲ. ಮತ್ತೆ ತಿಪ್ಪಣ್ಣನ ಖ್ಯಾತೆ ಮುಂದುವರಿತಾನೆ ಇರುತ್ತೆ. ಆಗಲೇ ಪರಶುರಾಮಪ್ಪ SP ಭೀಮಶಂಕರ ಗುಳೆ ಬಳಿ ಹೋಗಿ ತನ್ನ ನೋವು ತೋಡಿಕೊಂಡಿತ್ತು. ಇಬ್ಬರಿಗೂ ಕೂಡ ನಾವು ಈ ಪ್ರಿವೆಂಟಿವ್ ಆಕ್ಷನ್ ಆಗಿ 107 CRPC ಪ್ರಕರಣ ಕೂಡ ದಾಖಲು ಮಾಡಿ ಅವ್ರ ಮೇಲೆ ಒಂದು ಸೆಕ್ಯೂರಿಟಿ ಕೂಡ ಬರ್ಸ್ಕೊಂಡಿದ್ವಿ. ಆದಾಗ್ಯೂ ಕೂಡ ಪರಶುರಾಮನ ಸಹೋದರ ತಿಪ್ಪಣ್ಣನ ಮಗ ಮತ್ತೆ ಇತರರು ಸೇರಿಕೊಂಡ ಅವನನ್ನ 13ನೇ ತಾರೀಕು ಕೊಲೆ ಮಾಡಿದ್ರು. ಮುಂಚೆ ಅದೇ ಇವರಿಂದ ನಮಗೆ ನಮ್ದು ಅವ್ರದ್ದು ಆಸ್ತಿ ವಿವಾದ ಆಗಿ ಈ ತರ ಗಲಾಟೆ ಆಗಿದೆ, ಮುಂದೆ ನಮ್ಗೆ ಏನಾದ್ರು ಮಾಡಬಹುದು ರಕ್ಷಣೆ ಕೊಡಿ ಅಂತ ಹೇಳಿ ನಮಗೆ ಒಂದು ಪಿಟಿಷನ್ ಕೊಟ್ಟಿದ್ರು. ಅದ್ರ ಮೇಲೇನೆ ಅವ್ರು ನಾವು ಕ್ರಮ ತಗೊಂಡು 107 ಹಾಕೊಂಡಿದ್ದು ಸೆಕ್ಯೂರಿಟಿ ಕೇಸ್. ನಾವು ಮಾಡಿದ್ವಿ, ನಮ್ಮ ಕಡೆಯಿಂದ ಏನ್ ಮಾಡ್ಬೇಕು ಅದನ್ನ ಮಾಡಿದೀವಿ. ಕೇವಲ 107 ಕೇಸ್ ದಾಖಲಿಸಿಕೊಂಡು ಸುಮ್ಮನೆ ಕೂತ್ರೆ ಆಗುತ್ತಾ SP ಸಾಹೇಬ್ರೆ? ಅಟ್ಲೀಸ್ಟ್ ತಿಪ್ಪಣ್ಣನನ್ನ ಕರೆದು ಸರಿಯಾಗಿ ವಾರ್ನ್ ಮಾಡಿದ್ರೆ ಇವತ್ತು ಪರಶುರಾಮಪ್ಪ ಸಾಯ್ತಾ ಇರಲಿಲ್ಲ ಅಲ್ವಾ?
ಹಾಗೆ ಮಾಡದೆ ಬರೀ ಮುಚ್ಚಳಿಕೆ ಬರೆಸಿಕೊಂಡು ಕಳಿಸಿ ಇವತ್ತು ಪರಶುರಾಮಪ್ಪನ ಸಾವಿಗೆ ನೀವೇ ಕಾರಣರಾಗಿದ್ದೀರಿ ಅಂತ ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ ಕೇಳಿ. ಆ ದಾಖಲೆ ಸಹ ಇವರು ಕಾನೂನು ಸುವ್ಯವಸ್ಥೆ ಅವರ ಎಸ್ ಪಿ ಮುಂದೆ ಬಂದಿರುತ್ತೆ. ಇದು ಅವ್ರ ನೆಗ್ಲಿಜೆನ್ಸಿ ತೋರಿಸುತ್ತೆ. ಇವ್ರ ನೆಗ್ಲೆಕ್ಟ್ ನಿಂದ ಇವತ್ತು ಒಂದು ಜೀವ ಬೀದಿಯಲ್ಲಿ ಕಡಿದು ಬಿದ್ದಿದೆ, ಕಡ್ದು ಹಾಕಿದ್ದಾರೆ ಆರೋಪಿತರು. ಇವರು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಎಸ್ ಪಿ ಅವರು ವಿಫಲ ಆಗಿದ್ದಾರೆ, ಅವರ ದಾಖಲೆ ಮೂಲಕ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಆಡಳಿತ ವರ್ಗದ ಅಧಿಕಾರಿಗಳಿದ್ರೆ ನ್ಯಾಯ ಹೇಗೆ ಸಿಗ್ತತಿ? ಎಸ್, ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ. ಯಾಕಂದ್ರೆ ಪೊಲೀಸರು ತಮ್ಮ ಕೆಲಸವನ್ನು ಸರಿಯಾಗಿ ತಾವು ಮಾಡಿದ್ದಿದ್ರೆ ಇವತ್ತು ಪರಶುರಾಮಪ್ಪನ ಕೊಲೆಯಾಗ್ತಿರ್ಲಿಲ್ಲ. ಅಷ್ಟಕ್ಕೂ ಅಣ್ಣ ತಮ್ಮಂದರಿಗೆ ಸಮವಾಗಿ 10 ಎಕರೆ ಜಮೀನು ಪಾಲಾಗಿದ್ರು. ಈ ತಿಪ್ಪಣ್ಣ ಯಾಕೆ ತಮ್ಮನ ಕಾಟ ಕೊಡ್ತಿದ್ದ? ಇಡೀ ಆಸ್ತಿ ನನಗೆ ಸೇರಬೇಕು ಅಂತ ಯಾಕೆ ಹಠ ಹಿಡಿದಿದ್ದ? ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅದೇನು ಅನ್ನೋದನ್ನ ಹೇಳ್ತೀನಿ ಬ್ರೇಕ್ನ ನಂತರ.